ಅಷ್ಟೇ. ಕಥೆಗೂ ಅಪ್ಪಾಜಿ ಅವ್ರಿಗೆ ಸಂಬಂಧ ಇಲ್ಲ. ಅಫ್ಕೋರ್ಸ್ ಇವರೆಲ್ಲರ ಪೃಥ್ವಿ ಶಾಸ್ತ್ರ ಒಂದು ಹಾಡು ಮತ್ತೊಂದು ಎಲ್ಲರೂ ಸೇರ್ ಮಾಡಿರ್ತಾರೆ. ಅದೇ ರೀತಿ ಈ ಸಿನಿಮಾಗೆ ಯಾವುದೇ ರೀತಿಯಿಂದ ಕಮ್ಮಿ ಮಾಡದೆ ಮಾಡುವಂಥ ನಮ್ಮ ಪ್ರೊಡ್ಯೂಸರ್, ಅದೇ ರೀತಿ ಒಂದೊಳ್ಳೆ ಕತೆ ಮಾಡ್ಕೊಂಬಂದು ಹೇಳಿದಂಥ ನಮ್ಮ ಡೈರೆಕ್ಟರ್ ಸಂತೋಷ್, ಹಾಗೂ ಸಿನಿಮಾ ಮ್ಯೂಸಿಕ್ ಡೈರೆಕ್ಟರ್ ಆದ ಹರಿಕೃಷ್ಣ ಅವರು, ನಾನು ನಮ್ಮದೇ ಸಿನಿಮಾ ನಮ್ಮ ಹಾಡುಗಳು ಚೆನ್ನಾಗಿ ಬಂದಿದೆ ಅಂತ ಯಾವತ್ತೂ ಹೇಳಲ್ಲ. ಆದರೆ ಈ ಸಿನಿಮಾದಲ್ಲಿ ವಿಜಯ್ ಪ್ರಕಾಶ್ ಅವರು ಹಾಡಿರುವಂಥ ಹಾಡನ್ನ ಕೇಳಿ ನನಗೆ ನಮ್ಮ ತಂದೆಯವ್ರನ್ನ ತುಂಬ ತುಂಬ ಮತ್ತೆ ನೆನೆಸ್ದಂಗೆ ಆಯಿತು. ಥ್ಯಾಂಕ್ ಯು ಸೋ ಮಚ್ ಪ್ರಕಾಶ್. ಬ್ಯೂಟಿಫುಲ್ ವಾಯ್ಸ್, ಅದ್ಭುತವಾಗಿ ಬರ್ತಿರುವಂಥ ಲಿರಿಕ್ಸ್, ಹಾಗೂ ವೆಂಕಟ್ ಸರ್ ನಮ್ಮ ಸಿನಿಮಾ ಕ್ಯಾಮ್ರಾಮನ್, ಹಾಗೂ ನಮ್ಮ ಜೊತೆ ಕೆಲಸ ಮಾಡಿದಂಥ ಎಲ್ಲ ಟೆಕ್ನಿಷಿಯನ್ನು, ಟೆಕ್ನಿಷಿಯನ್ಸ್ನ ಬಿಟ್ಟು ಮತ್ತೆ ಆರ್ಟಿಸ್ಟ್ ಲಿಸ್ಟ್ ಅಂತ ಬಂದರೆ ನಾನು ಲಿಸ್ಟೇ ತೆಗೆದುಬಿಡ್ತೀನಿ, ಯಾಕಂದರೆ ಸ್ವಲ್ಪ ಲಿಸ್ಟ್ ದೊಡ್ಡದಾಗಿದೆ. ಹಾಗಾಗಿ ನನಗೆ ಈ ಸಿನಿಮಾದಲ್ಲಿ ಎಲ್ಲ ಮಹಾನುಭಾವರ ಜೊತೆ ನಟನೆ ಮಾಡಿಕೊಂಡು ಅವಕಾಶ ಕೊಟ್ಟಂತ ಸಂತೋಷ, ಥ್ಯಾಂಕ್ಸ್ ಅಗೇನ್. ಶುರು ಮಾಡೋದು ಬಂದು ಶರತ್ ಸರ್ ನನ್ನ ಪಕ್ಕದಲ್ಲೇ ಇದೆ. ಶರತ್ ಸರ್ ಕೊಟ್ಟಿರುವಂಥ ಹಿಟ್ ಸಿನಿಮಾಗಳಲ್ಲಿ ನಂದು ಅಂತಲ್ಲ, ನಂದು ನಿಜವಾಗ ಅದನ್ನೇನು ಕಂಪೇರ್ ಮಾಡೋಕ್ಕಾಗಲ್ಲ. ಸೊ ಅಂಥ ಒಬ್ಬ ಸೂಪರ್ ಸ್ಟಾರ್ ಜೊತೆಗೆ ನನ್ನ ತಂದೆಯವರ ಕ್ಯಾರೆಕ್ಟರ್ ಮಾಡೋದು ನನ್ನ ಭಾಗ್ಯ ಅಂತ ಹೇಳಿಕ್ಕೆ ಇಷ್ಟ. ಥ್ಯಾಂಕ್ ಯು ಸೋ ಮಚ್ ಸರ್ ಫಾರ್ ಬೀಯಿಂಗ್ ಇನ್ವಾಲ್ವ್. ಆ್ಯಂಡ್ ಒಂದು ಹೇಳಬೇಕು, ಸರ್ ಜೊತೆ ಶೂಟ್ ಮಾಡಬೇಕಾದ್ರೆ ಎಷ್ಟು ಈಸಿಯಾಗಿತ್ತು ಅಂದರೆ, ಫಸ್ಟ್ ಆಫ್ ಆಲ್ ಅವ್ರ ಎಕ್ಸ್ಪೀರಿಯನ್ಸ್ಡ್ ಆ್ಯಕ್ಟ್ರ್, ತುಂಬ ವರ್ಷಗಳಿಂದ ಆ್ಯಕ್ಟ್ ಮಾಡ್ತಿದ್ದಾರೆ ಅಂತ ಅನಿಸ್ಲೇ ಇಲ್ಲ. ಒಬ್ಬರು ಫ್ರೆಂಡ್ ಥರ ಇದ್ದರು, ಒಬ್ಬರು ಏನಾದರೂ ಅಡ್ವೈಸ್ ಹೇಳಬೇಕಾದ್ರೂ ಕೂಡ ಎಷ್ಟು ಚೆನ್ನಾಗಿ ಹೇಳೋರು. ಅದಕ್ಕೆ ಅವ್ರನ್ನ ಒಂದೇ ಹೇಳೋದು, ನಿಮ್ಮ ಹೆಲ್ಪ್ನ ನಮಗೂ ಬರಲಿ ಅಂತ ಆಶೀರ್ವಾದ ಅಂತ. ಥ್ಯಾಂಕ್ ಯು ಸೋ ಮಚ್ ಸರ್, ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ವರ್ಕಿಂಗ್ ವಿತ್ ಯು. ಇದಾದ ನಂತರ ಅಫ್ಕೋರ್ಸ್ ನನ್ನ ಎರಡನೇ ಸಿನಿಮಾ ಅನಂತ್ ನಾಗ್ ಅವ್ರ ಜೊತೆ, ಹಾಗೂ ಅಶೋಕ್ ಸರ್, ರಂಗಣ್ಣ ರಘು ಸರ್, ಅವ್ರ ಬಗ್ಗೆ ಹೇಳಲೇಬೇಕಾಗಿಲ್ಲ. ಕಾಂಬಿನೇಷನ್ ಎಷ್ಟೋ ಸಿನಿಮಾಗಳು ಮಾಡಿದ್ದೀವಿ, ಯಾವಾಗ ಮಾಡಿದ್ರೂ ಅವ್ರ ಜೊತೆ ಇರೋದು, ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ತುಂಬ ಖುಷಿ ಅನಿಸುತ್ತೆ. ಅದಾದಮೇಲೆ ವನುವಳ್ಳಿ ಕೃಷ್ಣ ಅವರು, ನಾನು ಅವ್ರನ್ನ ಚಿಕ್ಕ ವಯಸ್ಸಿಂದ ನೋಡ್ತಿದ್ದೀನಿ, ಅವರು ಒಂದು ಪಾತ್ರದಲ್ಲಿದ್ದಾರೆ ಈ ಸಿನಿಮಾದಲ್ಲಿ. ಆಮೇಲೆ ಪ್ರಕಾಶ್ ರಾಜ್ ಸರ್, ಸಾರಿ ಪ್ರಕಾಶ್ ರೈ, ಪ್ರಕಾಶ್ ರಾಜ್ ಸರ್ ಅಂತಲೇ ಕರೆಯೋದು. ಸೊ ಅವ್ರ ಜೊತೆ ನನ್ನ ಎರಡನೇ ಸಿನಿಮಾ, ದತ್ತಣ್ಣ ಅವ್ರ ಜೊತೆ ಆ್ಯಕ್ಟ್ ಮಾಡೋಕೆ ಒಂದು ಅಪರ್ಚುನಿಟಿ ಸಿಕ್ತು. ಪ್ರಿಯಾ ಆನಂದ್ ನನ್ನ ಕೋಸ್ಟರ್, ಸಾರಿ ಸೊ ಪ್ರಿಯಾ ಆನಂದ್ ಅವ್ರು, ಅವ್ರ ಜೊತೆ ಅವ್ರ ಸಿನಿಮಾಗಳನ್ನ ಅಫ್ಕೋರ್ಸ್ ತಮಿಳ್ ಸಿನಿಮಾಗಳಿರ್ಬೋದು, ಅದಾದ ನಂತರ ಅವರ ಇಂಗ್ಲೀಷ್ ಇಂಗ್ಲೀಷ್ ಸಿನಿಮಾ ಎಲ್ಲ ಸಿನಿಮಾದಲ್ಲೂ ನೋಡಿದ್ವಿ. ಅದ್ಭುತವಾದ ನಟಿಯವರು, ಅವ್ರ ಜೊತೆ ನನಗೆ ಒಂದು ಆ್ಯಕ್ಟ್ ಮಾಡೋಕೆ ಒಂದು ಅವಕಾಶ ಸಿಕ್ತು. ಮತ್ತು ಅಚ್ಯುತ್ ಸರ್ ಅಮೇಝಿಂಗ್ ಪರ್ಫಾರ್ಮರ್, ಅವಿನಾಶ್ ಸರ್, ಸಾಧು ಕೋಕಿಲ ಸರ್, ಚಿಕ್ಕಣ್ಣ ಅವರು, ಆಮೇಲೆ ಭಾರ್ಗವಿ ನಾರಾಯಣ ಮೇಡಮ್, ಹಾಗೂ ಅರುಣ್ ಬಾಲರಾಜ್, ಮನ್ದೀಪ್ ರಾಯ್ ಅವರು, ಚಿತ್ರಾಶನಾಯ್ ಅವರು, ವೆಂಕಟರಾವ್, ಅನಿಲ್. ಅನಿಲ್ ಬಗ್ಗೆ ಹೇಳಲೇಬೇಕು, ಯಾಕಂದರೆ ಈ ಸಿನಿಮಾದಲ್ಲಿ ನಾನು ಅನಿಲ್ ಅವ್ರ ಜೊತೆ ಮೊದಲನೇ ಸಿನಿಮಾ ಆ್ಯಕ್ಟ್ ಮಾಡಿದ್ದು. ಅದಕ್ಕೆ ಮುಂಚೆ ಆ್ಯಕ್ಚುಲಿ ರಾಮಾಚಾರಿ ಸಿನಿಮಾದಲ್ಲಿ ನೋಡಿದ್ದೆ. ಈಗ ಅನಿಲ್ ಅವ್ರ ನನ್ನ ಜೊತೆ ಇಲ್ಲ, ರಿಯಲಿ ಫೀಲ್ ಬ್ಯಾಡ್. ಸೊ ಅಂದರೆ ಅನಿಲ್ ಅವ್ರ ಬಗ್ಗೆ ಹೇಳಬೇಕು ಅಂದರೆ, ಮೈ ಶರೀರ ಎಲ್ಲ ದೊಡ್ಡದು, ಆದರೆ ಶಾರಣ ಮಾತ್ರ ತುಂಬ ಚಿಕ್ಕದು, ತುಂಬ ಚಿಕ್ಕ ಮನುಷ್ಯನ ಥರ, ತುಂಬ ಚಿಕ್ಕದು, ತುಂಬ ಸಣ್ಣ ವಾಯ್ಸು, ತುಂಬ ಒಳ್ಳೆ ಮನುಷ್ಯರು. ಅವ್ರು ಇವತ್ತು ನಮ್ಮ ಜೊತೆ ಇಲ್ಲ, ವಿಧಾನರಾಜ್ರ ಸಿನಿಮಾದ ಚಿತ್ರೀಕರಣ ಸಂದರ್ಭದಲ್ಲಿ. ಸೊ ಅವ್ರ ಜೊತೆ ಆ್ಯಕ್ಟ್ ಮಾಡಿದ್ದೀವಿ, ಹಾಗೂ ರವಿ ಭಟ್. ಸೊ ಈ ಥರ ಸಿಕ್ಕಾಪಟ್ಟೆ ನಟರು ನಮ್ಮ ಸಿನಿಮಾದಲ್ಲಿ, ಎಲ್ಲರ ಜೊತೆನೂ ಒಂದು ಅವಕಾಶ ಸಿಕ್ತು ಆ್ಯಕ್ಟ್ ಮಾಡೋದು, ಎಲ್ಲರ ಜೊತೆನೂ ಒಂದೊಂದು ಯಾವ್ದಾದ್ರು ಒಂದು ರೀತಿಯಲ್ಲಿ ಏನಾದರೂ ಕಲಿತಾ ಹೋಗ್ತೀವಿ. ಸೊ ಈ ಸಿನಿಮಾ ಹೇಗೆ ಬಂದಿದೆ, ಹೇಗೆ ಮೂಡ್ ಬಂದಿದೆ ಅನ್ನೋದನ್ನು ಎಲ್ಲರೂ ನಮ್ಮ ಜೊತೆ ವರ್ಕ್ ಮಾಡಿದಂಥ ಟೆಕ್ನಿಷಿಯನ್ಸ್ ಆ್ಯಕ್ಟ್ರಿಗೆ ನಾವೆಲ್ಲರೂ ಶೇರ್ ಮಾಡ್ಕೊಂಡಿದ್ದೀವಿ. ನನಗಂತೂ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿತ್ತು. ಸಿನಿಮಾ ತೆರೆ ಮೇಲೆ ಬಂದಮೇಲೆ ಅದರ ಅಂದರೆ ಅದರ ಆ ಚಿತ್ರ ಯಾವ ಥರ ಪರಿಣಾಮ ಬೀರುತ್ತೆ ಜನಗಳ ಮೇಲೆ, ಅದನ್ನು ನಾವು ಖಂಡಿತವಾಗ್ಲೂ ರಿಲೀಸ್ ಆದಮೇಲೆ ಕಾತಾಡ್ಬೇಕು. ಅವರೆಲ್ಲರ ಆಶೀರ್ವಾದ ರಾಜ್ಕುಮಾರ ಸಿನಿಮಾ ಮೇಲೆ, ನಮ್ಗಳೆಲ್ಲರ ಮೇಲೆ ಇರುತ್ತೆ ಅಂತ ನಾನು ಭಾವಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಥ್ಯಾಂಕ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್.